ಜೈ ಬಲೋ ಭಾರತ್ ಮಾತಾಕಿ. ಇವತ್ತಿನ ದಿನ ಏನ್ ನಮ್ಮ ಹನುಮನಹಳ್ಳಿ ವೃತ್ತದಲ್ಲಿ ಶಿಕ್ಷಕರ ಒಂದು ಎಲ್ಲಾ ಸಹಕಾರದೊಂದಿಗೆ ನಮ್ಮ ಕೊತ್ಮಂಗಲ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ತುಂಬಾ ಸಂತೋಷ ಆಗಿರುತ್ತದೆ. ಈ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿರವರೇ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೆಂಕಟಲಕ್ಷ್ಮಣ್ಣವರೇ ಮತ್ತು ನಮ್ಮ ಸಹ ಸದಸ್ಯರಾದಂತಹ ಮುನಂತನ್ ಅವರೇ ಮತ್ತು ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಅವರಾದಂತಹ ಪೊಲೀಸ್ ಅಣ್ಣವರೇ ಮತ್ತು ಪಿಡಿಓ ಅವರೇ ಮತ್ತು ಬಾಲರಾಜು ವೆಂಕಟರಾಮು ನಮ್ಮ ಸಿಆರ್ಸಿ ಸರಳಾ ಮೇಡಮ್ ಅವರೇ ಮತ್ತು ನಮ್ಮ ವಿದ್ಯಾ ಇಲಾಖೆಯಿಂದ ಬಂದಿರುವಂತಹ ಶ್ರೀನಿವಾಸ ಅವರೇ ಎಲ್ಲಾ ಇಲ್ಲಿ ಮುಖವನ್ನು ಗೊತ್ತಿರೋರೇ ಎಲ್ಲಾ ಉಪಾಧ್ಯಾಯರೇ ಮತ್ತು ಮಕ್ಕಳೇ ಇದಕ್ಕೆ ಸಹಕರಿಸಿರುವಂತಹ ದಾನಿಗಳೇ ಮತ್ತು ಈ ವೇದಿಕೆಗೆ ಎಲ್ಲಾ ರೀತಿಯ ಸಹಕಾರ ನೀಡಿ ಇಷ್ಟೊಂದು ವಿಜೃಂಭಣೆಯಾಗಿ ನೆರವೇರದಕ್ಕೆ ಶ್ರದ್ಧೆಯಿಂದ ಸುಮಾರು ದಿನಗಳಿಂದ ಎಲ್ಲ ನಮ್ಮ ಎಂ ಕೆ ನಮ್ಮ ಸರ್ಕಲ್ ಏನ್ ನಮ್ಮ ವೃತ್ತ ಇದೆ ಅವನಲ್ಲಿ ವೃತ್ತ ಎಲ್ಲರೂ ಶ್ರದ್ಧೆಯಿಂದ ಜವಾಬ್ದಾರಿ ತಗೊಂಡು ಮಾಡಿರೋದಕ್ಕೆ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಮಕ್ಕಳು ಪ್ರತಿಭಾ ಕಾರಂಜಿನಲ್ಲಿ ಮಕ್ಕಳು ಇಲ್ಲ ಅವರಲ್ಲಿರೋ ಪ್ರತಿಭೆಯನ್ನ ಗುರುತಿಸೋದಕ್ಕೆ ಇದನ್ನ ವೇದಿಕೆಯನ್ನಾಗಿ ನಾವು ತಯಾರು ಮಾಡಿರ್ತೀವಿ. ಸರ್ಕಾರ ಮಕ್ಕಳಲ್ಲಿರೋ ಜ್ಞಾನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಅವರಲ್ಲಿರೋ ಕೌಶಲ್ಯವನ್ನು ಆಚೆ ಕಡೆ ತೆಗೆದು ಮಕ್ಕಳನ್ನ ಅತ್ಯುತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನ ಕೈಗೊಂಡಿದೆ. ಎಲ್ಲಾ ಯೋಜನೆಗಳಿಗೆ ಬಿಸಿ ಊಟ ಇರ್ಬೋದು, ಹೈಸ್ಕೂಲ್ ಅಲ್ಲಿ ಮಕ್ಕಳು ಹೋಗೋದಕ್ಕೆ ಸೈಕಲ್ ಅಲ್ಲಿ ಇರ್ಬೋದು, ಇಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇರ್ಬೋದು, ಈ ರೀತಿ ಎಲ್ಲಾ ಸೌಲಭ್ಯಗಳನ್ನ ನೀಡಿ ಸರ್ಕಾರ ಏನಕ್ಕೆ ಮಕ್ಕಳಿಗೆಲ್ಲ ಈ ತರ ಪ್ರೋತ್ಸಾಹ ನೀಡ್ತಾ ಇದೆ ಅಂದ್ರೆ ಅವರಲ್ಲಿರೋ ಕೌಶಲ್ಯವನ್ನು ಆಚೆ ಕಡೆ ತೆಗೆದು ಆ ಒಂದು ಯಾವ ಮಕ್ಕಳಲ್ಲಿ ಏನ್ ಕೌಶಲ್ಯ ಇದೆ ಅದರಲ್ಲಿ ಅವ್ರನ್ನ ಮುಂಚೂಣಿಗೆ ತಂದು ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ಮುಂದೊಂದು ದಿವಸ ನಮ್ಮೆಲ್ಲ ಎಲ್ಲರ ಎಲ್ಲ ಜನರ ಮಧ್ಯದಲ್ಲಿ ಅತ್ಯುನ್ನತ ರೀತಿಯಲ್ಲಿ ನಿಂತ್ಕೊಂಡು ನಮ್ಮ ಅವರ ಶ್ರೇಯಸ್ಸನ್ನ ಎಲ್ಲರಿಗೂ ತಿಳಿಯೋದಕ್ಕೆ ನಮ್ಮ ಶಿಕ್ಷಕರ ದಾರಿ ದೀಪ ಆಗಿ ಅವರನ್ನು ಗುರುತಿನಿ ಅಂತ ಹೇಳ್ಬಿಟ್ಟು ಈ ಪ್ರತಿಭಾ ಕಾರಂಜಿಗಳು ಮುಖ್ಯವಾಗಿ ಆಯೋಜನೆ ಮಾಡೋದು. ಇಲ್ಲಿ ನಮ್ಮ ಪಂಚಾಯತಿ ವತಿಯಿಂದ ನಾನು ಸುಮಾರು 2015 ಮೆಂಬರ್ ಆದಾಗಿಂದಾನು ಏನ್ ನಾವು ಏನೋ 1,000 2,000 ಈ ತರ ಬಹುಮಾನಗಳು ಅಂತ ಹೇಳಿ ಕೊಟ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಾವು ಬಂದ ಮೇಲೆ ಪ್ರತಿ ವರ್ಷ ನಮ್ಮ ವೃತ್ತದಲ್ಲಿ ಎಲ್ಲೇ ಒಂದು ಪ್ರತಿಭಾ ಕಾರಂಜಿ ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತ್ ಯಾವ ಶಾಲೆಗಳು ಮಾಡಿದ್ರು 10,000 ರೂಪಾಯಿಯನ್ನ ಸಹಕಾರವಾಗಿ ನೀಡ್ತಾ ಇದೀವಿ. ನಾವು ಇವಾಗ ಏಕೆಂತ ಹೇಳಿದ್ರೆ ನಾನು ಸದಸ್ಯನ ಇರ್ಬೋದು, ನಾಳೆ ಇನ್ನೊಬ್ಬರು ಇರ್ಬೋದು, ನಾಳೆ ಇನ್ನೊಬ್ಬರು ಇರ್ಬೋದು, ಇವಾಗ ಕೊತ್ಮಂಗಲ ಇರ್ಬೋದು, ನಾಳೆ ಹನುಮನಹಳ್ಳಿ ಇರ್ಬೋದು, ಇನ್ನೊಂದು ದಿವಸ ಬಂದಾರಹಳ್ಳಿ ಇರ್ಬೋದು. ಯಾವುದೇ ಶಾಲೆಯಲ್ಲಿ ಏನ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಪ್ರೋತ್ಸಾಹವಾಗಿ ನಾವು ನೀಡೋದ್ರಿಂದ ಅವ್ರಿಗೇನ್ ಅವಶ್ಯಕತೆ ಇರುತ್ತೆ, ಮಕ್ಕಳಿಗೆ ಏನ್ ಅವಶ್ಯಕತೆ ಇದೆ ಅಲ್ಲಿನ ಉಪಾಯಧ್ಯಾಯರಿಗೆ ತಿಳಿದಿರೋದ್ರಿಂದ ಅದನ್ನ ನಾವು ತೀರ್ಮಾನ ಮಾಡಿದಿರಾ, ನಾವು ಅದನ್ನ ಆ ಶಾಲೆಯವ್ರಿಗೆ ಹಸ್ತಾಂತರ ಮಾಡಿ ಉಪಯೋಗಿಸ್ಕೊಳ್ಳೋದಕ್ಕೆ ಹೇಳಿ ಇದು ಮಾಡಿದೀವಿ. ಹೇಳ್ಬಿಟ್ಟು ಅವ್ರಿಗೆ ಜವಾಬ್ದಾರಿ ನೀರು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿಯಿಂದ ಪ್ರತಿಯೊಂದು ಸ್ಕೂಲಲ್ಲೂ ಶೌಚಾಲಯಗಳನ್ನ ನಮ್ಮ ಪಂಚಾಯತಿ ಜವಾಬ್ದಾರಿ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕಾಗಿರೋದು. ಶೌಚಾಲಯಗಳ ನಿರ್ಮಾಣ ಮಾಡಿದೀವಿ. ಯಾವುದೇ ಶಾಲೆಯಲ್ಲಿ ಶೌಚಾಲಯ ಇಲ್ದಿರ ಹನುಮನಹಳ್ಳಿ ಬಿಟ್ಟು ಯಾಕಂದ್ರೆ ತಳ್ಳು ಬಿಟ್ಟು ಇವಾಗ ಹೊಸದಾಗಿ ಕಟ್ತಾ ಇದೀವಿ ಹನುಮನಹಳ್ಳಿಯಲ್ಲಿ 2 ಕಟ್ಟಡ, ಅದಕ್ಕೆ ಹನುಮನಹಳ್ಳಿಯಲ್ಲಿ ಇವಾಗ ತಳ್ಳಿರೋದ್ರಿಂದ ಇವಾಗ ಕಟ್ಟಬೇಕು. ಅದು ಬಿಟ್ಟರೆ ಎಲ್ಲಾ ಕಡೆ ಶೌಚಾಲಯಗಳ ವ್ಯವಸ್ಥೆ ಇದೆ, ಕಟ್ಟಡಗಳ ವ್ಯವಸ್ಥೆ ಇದೆ, ಕಾಂಪೌಂಡ್ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಏನೇ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳ ತೊಂದರೆ ಇದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಮುಖಾಂತರ ನಮ್ಮ ಪಿಡಿಓ ಅವ್ರನ್ನ ಸಂಪರ್ಕ ಮಾಡಿದ್ರೆ ಖಂಡಿತ ನಮ್ಮ ಪಂಚಾಯತಿ ಸಂಪೂರ್ಣ ಸಹಕಾರ ನೀಡಿ ನಿಮ್ಮ ಜೊತೆಗೆ ನಾವು ಸಹ ಅಭಿವೃದ್ಧಿನಲ್ಲಿ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದು ಮಕ್ಕಳ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚು ಮಾತಾಡ್ತಾ ಇದ್ರೆ ಮಾತು ಮುಂದುವರಿಯುತ್ತೆ, ಕಾರ್ಯಕ್ರಮ ಒಟ್ಟುಗೊಳ್ಳುತ್ತೆ. ಆದ್ರಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನಿಮ್ಗೆ ಎಲ್ಲರಿಗೂ ಒಂದೇ ನಮಸ್ಕಾರ.